ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬ ಶಕ್ತಿಶಾಲಿಯಾದಂಥ ಒಂದು ವಶೀಕರಣದ ಒಂದು ಯಂತ್ರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಯಾರನ್ನು ಬೇಕಾದರೂ ಕೂಡ ವಶೀಕರಣವನ್ನು ಮಾಡ್ಬೋದು ಸ್ನೇಹಿತರೆ. ನೀವು ಇಚ್ಛೆಪಟ್ಟಿರುವಂತಹ ಸ್ತ್ರೀ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಮಾತು ಹೇಳ್ತಾ ಇಲ್ಲ ಅಪ್ಪ ಅಂದರೆ ಅವರ ಮೇಲೂ ಕೂಡ ಇದು ವಶೀಕರಣ ತಂತ್ರವನ್ನು ಮಾಡಬಹುದು ಸ್ನೇಹಿತರೆ. ಈ ಒಂದು ತಂತ್ರವನ್ನು ನೀವು ಹೇಗೆ ಮಾಡಬೇಕು, ಈ ತಂತ್ರವನ್ನು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನು ಪೂರ್ತಿಯಾಗಿ ನೋಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ, ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಒಂದು ಯಂತ್ರವನ್ನು ನೀವು ಏನು ಮಾಡಬೇಕಪ್ಪ ಅಂದರೆ, ಮೊದಲು ಒಂದು ಬಿಳಿಯ ಪೇಪರ್ ಮೇಲೆ ಬರೀರಿ ಸ್ನೇಹಿತರೆ. ಈ ಬಿಳಿಯ ಪೇಪರ್ ಮೇಲೆ ಬರೀರಿ. ಇದನ್ನು ಬರೆದುಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ, ಆ ಸೆಂಟ್ರಲ್ಲಿ ದೇವದತ್ತಂ ಅದರ ಕೆಳಗಡೆ ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರ ಹೆಸರನ್ನು ನೀವು ಬರೀರಿ ಸ್ನೇಹಿತರೆ. ಇದನ್ನು ಬರೆದುಬಿಟ್ಟು ಒಂದು ಬಿಳಿಯ ಹಾಳೆ ಮೇಲೆ ಬರೆದುಬಿಟ್ಟು ದೇವ್ರ ಮುಂದೆ ಇಟ್ಟು ಇದನ್ನು ಪೂಜೆ ಮಾಡಿ ಸ್ನೇಹಿತರೆ. ಈ ರೀತಿಯಲ್ಲಿ 5 ದಿನ ಇದನ್ನು ಪೂಜೆ ಮಾಡಿ ಸ್ನೇಹಿತರೆ. ಇದನ್ನು ಪೂಜೆ ಮಾಡಿದ ಆದಮೇಲೆ ಇದು ಪೂಜೆ, ಇದಕ್ಕೆ ನೀವು ಹೇಗೆ ದೇವರನ್ನ ಹೇಗೆ ಪೂಜೆ ಮಾಡ್ತೀರೋ ಆ ರೀತಿಯಲ್ಲಿ 5 ದಿನ ಪೂಜೆ ಮಾಡಿ ಸ್ನೇಹಿತರೆ. ಈ ಪೂಜೆ ಮಾಡಿದ ಆಗಿದ 5 ದಿನದಲ್ಲಿ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇದನ್ನು ಇಟ್ಕೊಂಡಿದ್ದ ಆದಮೇಲೆ ಅವರಾಗವರೇ ನಿಮಗೇನಾದರೂ ಅವರು ಕಾಂಟ್ಯಾಕ್ಟ್ ಇದ್ದರೆ ಅವರಾಗವರೇ ನಿಮಗೆ ಫೋನ್ ಮಾಡ್ತಾರೆ, ಅಥವಾ ನಿಮಗೇನಾದರೂ ಅವ್ರು ನಿಮ್ಮ ಜೊತೆ ಏನಾದರೂ ಒಂದು ಕಷ್ಟ ಸುಖ ಹಂಚ್ಕೊಳ್ಳೋದಿದ್ದರೆ ಅವರಾಗವರೇ ನಿಮಗೆ ಫೋನ್ ಮಾಡ್ತಾರೆ ಸ್ನೇಹಿತರೆ. ನಿಮ್ಮ ಮಾಡೋವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಅವರಾಗವರೇ ನಿಮ್ಮ ಹತ್ರ ಓಡಿ ಬರ್ತಾರೆ ಸ್ನೇಹಿತರೆ. ಇದು 100% ಸತ್ಯ ಸ್ನೇಹಿತರೆ. ಇದನ್ನು ಮಾಡಿ ನಿಮ್ಮ ಸಮಸ್ಯೆಗೆ ಇದನ್ನು ಪರಿಹಾರ ಕಂಡುಕೊಳ್ಳಿ ಸ್ನೇಹಿತರೆ. ಒಳ್ಳೆಯದಾಗಲಿ, ಶುಭ ನಮಸ್ತು.